हलो एल्लरिगू नमस्कार वेलकम बैक टू माय यूट्यूब चैनल उषा तरंग इदु तरंगगळ मेळ एल्लरिगू महाशिवरात्रि हब्बद हार्दिक शुभाशयगळु शिवरात्रि बंतु अंद्रे बेसिगे काल कूड बंतु अंतने अर्थ सो ई बेसिगे कालदल्ली नानु निमगोंदु केलवंदु हेल्थ टिप्स न शेर माड्कोबेकु अंत इदीनि सो बेसिगे काल अंदकूडले नावु मोदलनेदु इश्यू न फेस माडोदु अंतंद्रे शिके नीरु सो ना नम बॉडी कूड़ा ना स्वेट आगता बॉडी डिहाइड्रेट आगता सो ना यू बॉडी हाइड्रेट मे सो साध्यवादू ना कुड़ीतानेरू कूड़ा वाटर बॉटल न क्यारी माड़ी स्टील वाटर बॉटल अथवा कॉपर वाटर बॉटल न क्यारी माड़ी तुम्बा वाले ना प्लास्टिक न अवॉइड नमिक तुम्बाने ओळ्ळेदागुत्ते सो फ्रिज वाटर ना कंप्लीट आगि अवॉइड माड्री फ्रिज वाटर आगिरबहुदु कूल ड्रिंक्स एल्ल जास्ति कुडियक्के होगलेबेडि याकंद्रे नमगे अदु कुड्दाग नमगे कोल्ड आगुत्ते बट ओळगे होदाग अदु निमगे बॉडी हीट ना प्रोड्यूस माडुत्ते सो हागागि नावु अदन्न अवॉइड माडोदे तुंबा ओळ्ळेदु अकस्मात ऐनादरू निमगे आल्टरनेटिव नीर बदलु होरगे होदाग नीवु एळ्नीर कुडियबहुदु सो निंबे हण्णु ज्यूस कुडियबहुदु क्यारेट ज्यूस कुडियबहुदु बीट्रूट ज्यूस कुडिबहुदु टोमेटो ज्यूस सो इदेल्ला वाटर बदलिगे नीवु अदन्नेल्ल आल्टरनेटिव आगि तगोबहुदु सो फुड विषय बंद्रू कूड फ्रिज अल्लि इट्टंत आहारन तगेदुकोळ्ळबेडि कोल्ड होद्मेले तगोळ्ळि आदष्टु फ्रिज फुड न अवॉइड माडि सो आदष्टु ग्रीन सलाड अंद्रे आदष्टु रा वेजिटेबल्स तिन्नक ट्राई माडि सो निमगे सेपरेट आगि तिन्नक आगिल्ल अंद्रू कूड नीवु ऊट तिंडि माडबेकाद्रे जोते तगोबहुदु लैक पालक सोप्पु आगिरबहुदु मूलंगि ಮತ್ತೆ ಬೀಟ್ರೂಟ್ ಮತ್ತೆ ಬೆಂಡೆಕಾಯಿ ಇದೆಲ್ಲ ಊಟದ ಜೊತೆ ಸ್ವಲ್ಪ ಸ್ವಲ್ಪ ತಗೊಂಡ್ತಿದ್ರೆ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಫುಡ್ ಕೂಡ ಮತ್ತೆ ಬಾಡಿ ಕೂಡ ಹೀಟ್ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ನಿಮ್ಮ ಆದಷ್ಟು ವೆಜ್ ಫ್ರೂಟ್ಸ್ ವಾಟರ್ ಮೆಲನ್ ಆಗಿರಬಹುದು ಬನಾನಾ ಆರೆಂಜ್ ಪಪ್ಪಾಯ ಆದಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ತಗೊಳ್ತಾ ಇದ್ರೆ ನಮಗೆ ಬಾಡಿ ಕೂಡ ಕೂಲ್ ಆಗ್ತಾ ಬರುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ನಮಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಅಂತಂದ್ರೆ ವಾರಕ್ಕೆ 2-3 ಸತಿ ನಾವು ಜಿಂಜರ್ ಟೀ ಕೂಡ ಮಾಡ್ಕೊಂಡು ಕುಡಿಬಹುದು ಇದರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಚೆನ್ನಾಗಾಗುತ್ತೆ ವಾರಕ್ಕೆ 2 ಸತಿ ಅಥವಾ 3 ಸತಿ ಕೊಬ್ಬರಿ ಮತ್ತೆ ಬೆಲ್ಲನ ತಗೊಳ್ಳಿ ಅದು ಕೂಡ ಇಮ್ಯುನಿಟಿ ಬೂಸ್ಟಿಂಗ್ ಗೆ ತುಂಬಾ ಒಳ್ಳೆಯದು ಬೇಗ ಸುಸ್ತಾಗ್ತೀವಿ ಸಮ್ಮರ್ ಅಲ್ಲಿ ಸ್ವಲ್ಪ ಕೆಲಸ ಮಾಡಿದ ಕೂಡಲೇ सो ತಗೊಳ್ಳೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತೆ ಮೊಳಕೆ ಕಟ್ಸಿದ ಕಾಳುಗಳು ಅದೆಲ್ಲ ಲೈಕ್ ಕೋಸಂಬರಿ ಅತರ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಮತ್ತೆ ಬಾಡಿ ಕೂಡ ಕೂಲ್ ಆಗಿರುತ್ತೆ ಮತ್ತೆ ಸ್ಪೈಸಿ ಫುಡ್ ನ ತುಂಬ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೇನೆ ಒಳ್ಳೆದು ನಾನ್ ವೆಜ್ ಕೂಡ ಅಷ್ಟೇ ಆದಷ್ಟು ಕಮ್ಮಿ ತಗೊಳ್ಳಿ ನಾನ್ ವೆಜ್ ಮತ್ತೆ ಸ್ಪೈಸಿ ಫುಡ್ ತುಂಬಾ ಹೀಟ್ ಆಗುತ್ತೆ ನಮಗೆ ಸೋ ಸ್ಪೈಸಿ ಫುಡ್ ನ ಅವಾಯ್ಡ್ ಮಾಡಿ ಡ್ರೆಸ್ಸಸ್ ಅಲ್ಲೂ ಅಷ್ಟೇ ಆದಷ್ಟು ಕಾಟನ್ ಡ್ರೆಸ್ ನೇ ವೇರ್ ಮಾಡಿ ಮತ್ತೆ ಟೈಟ್ ಡ್ರೆಸ್ ಅವೆಲ್ಲ ಹಾಕೊಳ್ಳಕ್ಕೆ ಹೋಗಬೇಡಿ ಮತ್ತೆ ಬೇಸಿಗೆ ಕಾಲದಲ್ಲಿ 2 ಟೈಮ್ಸ್ ಸ್ನಾನ ಮಾಡಿದ್ರೆ ಒಳ್ಳೆದು ಬೆಳಗ್ಗೆ ಮತ್ತೆ ಸಂಜೆ ಸೋ ಅವಾಗ ನಮಗೆ ನಿದ್ದೆ ಮಾಡಬೇಕಾದ್ರೂ ಕೂಡ ಕಂಫರ್ಟಬಲ್ ಫೀಲ್ ಮಾಡ್ತೀವಿ ನಮಗೆ ಅವಾಗ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೆ ಡೈಲಿ 115 ಮಿನಿಟ್ಸ್ ಒಂದು ಕರ್ಚಿಫ್ ಅಲ್ಲಿ ಹಸಿ ಮಾಡ್ಕೊಂಡು ಕಣ್ಣ ಮೇಲೆ ಹಾಕೊಂಡು ಒಂದು 15 ಮಿನಿಟ್ಸ್ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅವಾಗ ನಮಗೆ ಐಸ್ ಇಂದ ನರ್ವ್ಸ್ ಕೂಡ ಆಕ್ಟಿವೇಷನ್ ಆಗುತ್ತೆ ಒಂಥರ ಕೂಲ್ ನಾವು ಫೀಲ್ ಮಾಡ್ತೀವಿ ಇದನ್ನ ಮಾಡಿ ನೋಡಿ ನಿಮಗೆ ಕೂಡ ಡಿಫರೆನ್ಸ್ ಗೊತ್ತಾಗುತ್ತೆ ಮತ್ತೆ ಆಗಾಗ ಫೇಸ್ ವಾಶ್ ಮಾಡ್ತಾನೆ ಇರಿ ಇದರಿಂದ ನಮಗೆ ಫೀಲ್ ಫ್ರೆಶ್ ಆಗಿ ಫೀಲ್ ಆಗ್ತೀವಿ ಮತ್ತೆ ಪಿಂಪಲ್ಸ್ ಆತರ ಎಲ್ಲ ಆಗಲ್ಲ ಮತ್ತೆ ಆದಷ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ತಾರೆ ಮತ್ತೆ ಇದು ಶೆಕೆಗುಳ್ಳೆ ಎಲ್ಲ ಆಗೋದು ಅವಾಯ್ಡ್ ಆಗುತ್ತೆ ಮತ್ತೆ ನರ್ವ್ಸ್ ಕೂಡ ಆಕ್ಟಿವೇಷನ್ ಆಗುತ್ತೆ ಮತ್ತೆ ಆದಷ್ಟು ಮನೆಯಲ್ಲೂ ಕೂಡ ನ್ಯಾಚುರಲ್ ಲೈಟ್ ನ್ಯಾಚುರಲ್ ಏರ್ ಗೆ ಪ್ರಿಫರೆನ್ಸ್ ಕೊಡಿ ವಿಂಡೋಸ್ ಎಲ್ಲ ಇದ್ರೆ ತೆಗಿರಿ ಲೈಕ್ ಬಾಲ್ಕನಿ ಹಾಲ್ ಇಂದು ವಿಂಡೋಸ್ ಮತ್ತೆ ಡೋರ್ಸ್ ಎಲ್ಲ ಓಪನ್ ಇದ್ರೆ ನ್ಯಾಚುರಲ್ ಗಾಳಿ ಇದ್ರೂ ಕೂಡ ನಾವು ಆದಷ್ಟು ಲೈಟ್ ಮತ್ತೆ ಲೈಟ್ಸ್ ಆದಷ್ಟು ನಾವು ಯೂಸ್ ಮಾಡ್ತಿದ್ರೆ ಅದರಿಂದ ಕೂಡ ರೂಮ್ ಟೆಂಪರೇಚರ್ ಹೀಟ್ ಆಗುತ್ತೆ ಅವಾಗ ಆಬ್ವಿಯಸ್ಲಿ ನಮಗೆ ಕೂಡ ಶೆಕೆ ಜಾಸ್ತಿ ಆಗುತ್ತೆ ಆಚೆ ಕಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಲೈಕ್ ಬಾಲ್ಕನಿ ಟೆರೆಸ್ ಅಲ್ಲಿ ಇದ್ರೆ ಮೊಬೈಲ್ ನೋಡೋದು ಕೂಡ ಅಲ್ಲೇ ನೋಡಿದ್ರೆ ನಮಗೂ ಕೂಡ ನ್ಯಾಚುರಲ್ ಏರ್ ಬಂದಂಗೂ ಆಗುತ್ತೆ ಸೊ ನಮಗೂ ಕೂಡ ಕೂಲ್ ಆಗಿ ಫೀಲ್ ಆಗ್ತೀವಿ
ಸೊ ಮಲ್ಗಕ್ ಮುಂಚೆ ಆ ರೂಮ್ನ ಒಂದ್ಸತಿ ಸಾರಿಸ್ಬಿಟ್ಟು ಮಲ್ಕೊಳೋದ್ರಿಂದ ರೂಮ್ ಕೂಡ ಕೂಲ್ ಆಗತ್ತೆ, ನಮಗೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದನ್ನ ಬಿಟ್ಟು ನಿಮ್ಗೆ ಬೇರೆ ಏನ್ ಟಿಪ್ಸ್ ಗೊತ್ತಿದೆ ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಈಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.